ಅಜ್ಜೇನ್ ಓಡಾಡಲ್ಲ ಬಿಟ್ಟು ಜನ ನೋಡಲ್ಲ ಅವರು ನಮಗೆ ಸಹ ನಾವು ಬಾಡಿಗೆ ಮನೆಯಲ್ಲಿ ಇದ್ವಿ ಗ್ರಾಂಟ್ ಆಗಿತ್ತು ಆ ಉದ್ದೇಶಕ್ಕಾಗಿ ಯಾರು ಬೇರೆ ರೆತ್ತು ಗಾಡಿ ಇಸ್ಕೊಂಡು ಒಂದು ಗಾಡಿ ಹೊಡ್ಕೊಂಡು ಅಂತ ಹೋಗಿದ್ವಿ ಸಪೋಸ್ ನಾಲ್ಕಕ್ಕೆ 3 ತಿಂಗಳೊಳಗೆ ಆಗ್ಬೇಕು ಅಂತ ಹೇಳಿದ್ರು ಸರ್ ಹಾಗಾಗಿ ಈಗ ಹೋಗಿದ್ರು ಸರ್ ನಮ್ಗೆ ಯಾರು ಇಲ್ಲ ಸರ್ ನಾನು ನಮ್ಮ ಅಜ್ಜಿ ಇದೆ ಸರ್ ನಮ್ಮ ಅಜ್ಜಿ ತೀರ್ಕೊಳ್ಳಾಗಿದೆ ನನಗೆ 2 ಮಕ್ಕಳು ನಮ್ಮ ಅಜ್ಜಿ ಬಿಟ್ಟು ಯಾರು ಇಲ್ಲ ಸರ್ ಈಗ 2 ಗಂಡು ಮಕ್ಕಳು ಸ್ಟೇಷನ್ಗೆ ಹೋಗಿದ್ದಾರೆ ಚೈನಿಗೆ ಹೋಗಿದ್ದಾರೆ ಸರ್ ಈಗ ನಮಗೆ ಗತಿ ಯಾರು ಇಲ್ಲ ಸರ್ ಎತ್ತು ಗಾಡಿ ಎತ್ತು ಬಿಟ್ಟೋಗಿದಾರ ಬಿಟ್ಟೋಗಿದ್ದಾರೆ ಸರ್ ಗಾಡಿ ಸೀಸ್ ಮಾಡಿದ್ದಾರೆ ಸರ್ ಈ ಹಿರೇಹಳ್ಳದಲ್ಲಿ ಬಹಳ ದಿನಗಳಿಂದ ನಮ್ಮ ಬಡವರಾಗಿರ್ತಕ್ಕಂಥವ್ರು ಸರ್ಕಾರದ ಯೋಜನೆಯಲ್ಲಿ ಮನೆ ಮುಂಜೂರಾಗಿರುತ್ತೆ ಅಂತದ್ರಲ್ಲಿ 10 ಕೋಟಿನೋ 15 ಕೋಟಿನೋ ಮರಳನ್ನ ತಗೊಂಡೋಗಿ ಮನೆಯನ್ನು ಕಟ್ಟುವಂತ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಈ 10 ಕೋಟಿ 12 ಕೋಟಿ ತಗೊಂಡೋಗೋ ಇದರಲ್ಲೂ ಕೂಡ ಒಂದ್ 2-3 ಕೋಟಿನೋ ಮರಳನ್ನ ತಗೊಂಡೋಗಿ ಸಿಗಬಿದ್ದು ಅವರು ಈಗ ಆಲ್ರೆಡಿ ಜೈಲ್ ಪಾಲಾಗ್ತಾ ಇದ್ದಾರೆ ಇವರೆಲ್ಲ ಬದುಕೋದು ಹೇಗೆ ಇದನ್ನ ಸರ್ಕಾರದವರಾಗ್ಲಿ ಅಧಿಕಾರಿಗಳಾಗ್ಲಿ ಪರಿಗಣಿಸ್ತಾ ಇಲ್ಲ ಬಡವರು ಮತ್ತೆ ಏನ್ ಮಾಡ್ಬೇಕು ಎಂಶಂಡ್ ಕೊಳ್ಳಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಬಡವರು ಏನ್ ಮಾಡ್ಬೇಕು ಏನು ಆಳದಲ್ಲಿ 1 ಪುಟಿನೋ 10 ಪುಟಿನೋ 20 ಪುಟಿನೋ ಮರಳು ತಗೊಂಡೋಗಿ ಮನೆಗಳನ್ನು ಕಟ್ತಾ ಇದ್ದಾರೆ ಲೋಡ್ ಗಟ್ಟಲೆ ಸ್ಟಾಕ್ ಯಾರು ಮಾಡ್ತಾ ಇಲ್ಲ ಮಾರಾಟ ಮಾಡೋರು ಯಾರು ಇಲ್ಲ ಇಲ್ಲಿ ಮನೆಗೋಸ್ಕರ ಮನೆ ಕಟ್ಟಕ್ಕೋಸ್ಕರ ಇವರೆಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಈ ರೀತಿ ಮಾಡಿ ಎಲ್ಲ ಜೈಲ್ ಫಾಲ್ ಆಗ್ತಾ ಇದ್ದಾರೆ ಇವ್ರಿಗೆ ರಕ್ಷಣೆ ಕೊಡೋರು ಯಾರು ಆದ್ರೆ ದಯಮಾಡಿ ನಮ್ಮ ಕಾಕನೂರು ಗ್ರಾಮದ ಜನ ಆಗ್ಲಿ ಅಕ್ಕಪಕ್ಕದ ಊರಿನವರು ಆಗ್ಲಿ ಬೇರೆ ಕಡೆ ಎಲ್ಲ ಮರಳು ಏರಿದ್ದಾರೆ ಆದ್ರೂ ಇದೇ ರೀತಿ ನಮ್ಮ ಹಳ್ಳದಲ್ಲೂ ಏರಿದ್ದಾರೆ ಈ ರೀತಿ ಜನಗಳಿಗೆ ತೊಂದರೆ ಆಗ್ತೈತೆ ಇದನ್ನ ಸರ್ಕಾರನೇ ಆಗ್ಲಿ ಪರಿಗಣಿಸ್ಬೇಕು ಅಧಿಕಾರಿಗಳಾಗ್ಲಿ ಪರಿಗಣಿಸ್ಬೇಕು ಈ ಬಡವರ ಮೇಲೆ ಯಾವಾಗ್ಲೂ ಒಂದ್ ಸ್ವಲ್ಪ ಕರುಣೆ ಇರಬೇಕು ಇವತ್ತು ಆಲ್ರೆಡಿಯ ರುದ್ರಪ್ಪ ಮತ್ತು ಸ್ವಾಮಿ ಇಬ್ರು ದಾವಣಗೆರೆ ಜೈಲಿನಲ್ಲಿದ್ದಾರೆ ಅವರಿಗೆ ಇವತ್ತು ಯಾರು ಬಿಡುಗಡೆ ಮಾಡೋದಕ್ಕೆ ಬಿಡಿಸಕ್ಕೆ ಯಾರು ಹೋಗ್ತಾ ಇಲ್ಲ ಭಾರಿ ಕಡು ಬಡವರು ಕೂಲಿಯಿಂದ ಜೀವನ ಮಾಡ್ತಿದ್ದಾರೆ ಆದ್ರೆ ಇವ್ರ ರಕ್ಷಣೆಗೆ ಯಾರು ಬರ್ತಾ ಇಲ್ಲ ಜನಗಳೇ ಆಗ್ಲಿ ಏನೋ ಒಂದು ಕೂಡ ದುಡ್ಡಿದಕ್ಕೋಸ್ಕರ 20 ಪುಟಿ ಮಳೆ ತಿನ್ಕೊಂಡು ಹೋಗಿ ಕಳ್ಳಕ್ಕೆ ಬಂದಿರ್ತಾರೆ ಬಂದಾಗ ನಮ್ಮ ನಮ್ಮ ಹತ್ತಿರದ ಠಾಣೆ ಅವರು ಬಂದು ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರ್ತಾರೆ ನಮಗೆ ಇದೆಲ್ಲ ಬಹಳ ನೋವಿನ ಸಂಗತಿ ಈ ತರ ಆಗ್ಬಾರ್ದು ನಮಗೆ ಮುಂದೆ ನೀವೇ ಅಂತ ತಿಳ್ಕೊಂಡು ನಿಮ್ಮ ರಕ್ಷಣೆಗೋಸ್ಕರ ನಾವು ಕಾಯ್ತಾ ಇದೀವಿ ನೀವೇ ನಮ್ಮನ್ನೆಲ್ಲ ಹಿಂಗ್ ಮಾಡ್ರೆ ಬೇರೆ ಜನಗಳು ಬಿಡ್ತಾರ ಯಾತ್ರೆಯಲ್ಲಿ ತಂದ್ರು ಎತ್ತು ಗಾಡಿಯ ಅಥವಾ ಟ್ರ್ಯಾಕ್ಟರ್ ಎತ್ತು ಗಾಡಿಯಲ್ಲಿ ಬಂದಿದ್ರು ಸರ್ ಎತ್ತು ಗಾಡಿಯಲ್ಲಿ ಬಂದು ಸೇರ್ಕೊಂಡು ಹೋಗಿದ್ದಾರೆ ಬಂದಾಗ ಆಕಸ್ಮಿಕವಾಗಿ ನಮ್ಮ ಹತ್ರದ ಠಾಣೆಯವ್ರು ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಅವ್ರಿಗೆ FIR ದಾಖಲಿಸಿ 379 ಕೇಸ್ ಹಾಕಿದ್ದಾರೆ ಅವ್ರಿಗೆ ಆಲ್ರೆಡಿ ಜೈಲಲ್ಲಿ ಇದ್ದಾರೆ ಸರ್ ಸ್ವಾಮಿ ಮತ್ತು ರುದ್ರಪ್ಪನವರು ಅಪ್ಪ ಅಮ್ಮ ಇಬ್ರು ಬಂದಿರ್ತಾರೆ ಗಾಡಿ ತಗೊಂಡು ಒಂದು 10 ಪುಟಿ 20 ಪುಟಿ ಮರಳನ್ನು ತಗೊಂಡು ಹೋಗಿ ಬಂದಿರ್ತಾರೆ ಅವರು ತುಂಬಾ ನಿರ್ಗತಿಕರು ಎಂಚೆಂಡು ಕೊಳ್ಳಕ್ಕಾಗದ ಸ್ಥಿತಿಯಲ್ಲಿ ಇರುತ್ತಾರೆ ಸರ್ ಅವಾಗ ಬೆಳಿಗ್ಗೆ ಬಂದು ಬೆಳಿಗ್ಗೆ ಪಾಪ ಊಟ ತಿಂಡಿ ಇಲ್ದಂಗೆ ಬಂದು ಏರ್ಕೆಂಬರಾಗಿ ಬರ್ತಾರೆ ಆಗ ಈಗ ಸಂತೆಬೆನ್ನೂರಿನ SI ಆಗಿರ್ಬೋದು ಯಾರೇ ಆಗಿರ್ಬೋದು ಬೇರೆ ಎಲ್ಲ ಅಧಿಕಾರಿಗಳು ಬಂದು ಅವ್ರನ್ನ ಹಿಡಿದು ಈ ತರ ಅರೆಸ್ಟ್ ಮಾಡಿರ್ತಾರೆ ಸರ್ ಅರೆಸ್ಟ್ ಮಾಡಿದಾಗ ಯಾರೇ ಆಗ್ಲಿ ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು ತಪ್ಪು ಮಾಡಿದ್ಮೇಲೆ ತಲೆ ಬಾಗಲೇಬೇಕು ಈಗ ತಪ್ಪಾಗಿದೆ ಅದು ಅಕ್ರಮ ಓಕೆ ಬಟ್ ಎಂಸೆಂಡ್ ಕೊಳ್ಳಕಾಗಿಸಿದ್ದೆ 10 ಪುಟಿ 20 ಪುಟಿಗೆ ಎಲ್ಲ ಬೇರೆ ಊರಾಗೆಲ್ಲ ಹೊನ್ನಳ್ಳಿ ಸೈಡ್ ಇವ್ರು ಒಬ್ಬರೇ ತರ್ತಾ ಇದ್ರು ಸರ್ ಇಲ್ಲಿ ದೊಡ್ಡೇರಿ ಕಟ್ಟೆ ಹೊನ್ನೆ ಮರದಳ್ಳಿ ಹಳ್ಳಿ ಕಟ್ಟೆ ಕಾಕು